ಬ್ರೋ ಹಾರ್ಡ್ ಅಂತೆ ಇಲ್ಲ ಸರ್. ಇಲ್ಲಿ ಕೆ ಟಿ ಸಾರಿ ಮಂಜುನಾಥ್ ಅಂತ ಬರ್ತಾರಲ್ಲ, ಅವ್ರು ಬಂದಿದ್ದಾರೆ. ಆಯ್ತು ಮಂಜುನಾಥ್ ಅಲ್ವಾ? ಗೊತ್ತೇನ್ರ ಮಂಜುನಾಥ್ ಗೊತ್ತಿಲ್ಲ. ಯಾವ ಮಂಜುನಾಥ್ ಸರ್? ಇಲ್ಲ ಇದೇ ಕಾಲೇಜು, ಅದೇ ವಿದ್ಯಾರಣ್ಯಪುರದಿಂದ ಬರ್ತಾರೆ, ಅವ್ರ ತಂದೆ ಕಬ್ನಾಲ್ ಮಾಡ್ತಾರಲ್ಲ. ಓ ಅವನು ಸರ್, ಇವತ್ತು ಅವ್ನು ಕಾಲೇಜ್ಗೆ ಬಂದಿಲ್ಲ. ಇವತ್ತು ಕಾಲೇಜಿಗೆ ಬಂದಿಲ್ವ? ಬರೀ ಇವತ್ತಲ್ಲ ಸರ್, ಮೂರ್ನಾಲ್ಕು ತಿಂಗಳಿಂದ ಅವ್ನು ಸರಿಯಾಗಿ ಕಾಲೇಜ್ಗೆ ಬರ್ತಾ ಇಲ್ಲ. ಮೂರ್ನಾಲ್ಕು ತಿಂಗಳಿಂದನಾ? ಹೌದು ಸರ್. ಸರಿ ಬ್ರೋ, ಆಯ್ತು. ಮನೆಯಲ್ಲಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ನೋಡಿದ್ರೆ ಕಾಲೇಜಿಗೆ ಬಂದಿಲ್ಲ. ಲೇ ಮಂಜಂಗ್ಯ, ಕಾಲೇಜಲ್ಲಿ ಕೋರ್ಸ್ ಮಾಡ್ತೀನಿ ಅಂತ ಹೇಳಿ ರೇರ್ಸ್ ಕೋರ್ಸ್ ಅಲ್ಲಿ ಕಾಳ ಕಳಿತಾ ಇದ್ದಾನೆ ನೀನು. ಹಾ ಸಿಗೋ ಸಿಗೋ ಮಂಜಂಗ್ಯ, ನಾನು ಕೇಳಿ ಸಿಗೋ, ನಿನಗೆ ಮಾಡ್ತೀನಿ ಮಾರಿ ಹಬ್ಬ. ಬೇಡ ಸೂರ್ಯ, ನನ್ ಮಾತು ಕೇಳೋ. ಬಾಬಾ ಬಾಬಾ ಹೋಳಿ ಬೇಡಿ ಬಾಬಾ ಬಾಬಾ, ಅವ್ನ ಫ್ರೆಂಡ್ ಬಾಬಾ. ಅಯ್ಯಮ್ಮಿ ಈ ರೌಡಿ ನಿನಕ್ ಫ್ರೆಂಡಾ? ಬಾಬಾ ನನ್ ಮಾತು ಕೇಳಿ ಬಾಬಾ. ಮುಂಜಾನ್ಗ ಸರಿ ಅಂತ ಸೇರ್ಕೋದ್ರೆ ಸರಿ, ಸೇರಿಗ ಮುಚ್ಕೊಂಡ್ ಸೈಡ್ಗೋದ್ರೆ ಸರಿ. ಇವಾಗ ನನ್ನ ಫ್ರೆಂಡ್ ಮೇಲೆ ಮಾಡ್ತಿರೋದು ಬೇಡ. ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲಾಂದ್ರೆ ನಾನ್ ಶುರು ಮಾಡ್ಬೇಕಾಗುತ್ತೆ. ನೀನೇನೋ ಶುರು ಹಚ್ಕೊಳ್ಳೋದನ್ನೇ. ನನ್ನ ಫ್ರೆಂಡ್ ತಂಟೆಗೇನಾದ್ರೂ ಹೋದ್ರೆ ನಿನ್ನ ಭಾವ ಅನ್ನೋದ್ ಕೂಡ ಮರಿಬೇಕಾಗುತ್ತೆ. ಅಯ್ಯೋ ನಿನ್ನ ನಿಮ್ ಬಾವನ್ ಮೇಲೆ ಕೈ ಮಾಡ್ತೀಯೇನೋ ನೀನು. ಏಯ್ ಇಷ್ಟೆಲ್ಲ ಆಗಕ್ ನೀನೇ ಕಾರಣ ಕಣ, ಇವಾಗ ನಿನ್ನ ಮುಗಿಸ್ಬಿಡ್ತೀನಿ. ನೀನೇನೋ ಒಂದು ಮುಗಿಸೋದು. ಮಗಂದು ಒಂದು ಪ್ಲೇಟ್ ಮುಗಿಸೋದಕ್ಕೆ ಮುಕ್ಕಾಲು ಗಂಟೆ ತಗೋತಿಯ, ಸೂರ್ಯ ನೋಡಿದ್ರೆ ಮುಗಿಸ್ಬಿಡ್ತೀನಿ. ಸೂರ್ಯ ಬೇಡ ಲೋ ಬಿಡ ಹೋಗಿ ಐತ ಬಿಡ. ಸೂರ್ಯ
ಲವ್ ಮಗ ದುಡುಕ್ ಪಟ್ಟೆ ಕಣ ನೀನು. ಏ ಬಿಡಲೇ ಮಗ, ನಂದು ಮನೆ ಮೇಲೆ ಕೈ ಮಾಡೋ ತನಕ ನಾನು ಸೈಲೆಂಟ್ ಆಗೇ ಇದ್ದೆ. ಇದಕ್ಕೆ ಬಿಸಾಕಿರೋ ಅವರೇ ಕಾಳು ಸಿಪ್ಪೆ ಇದ್ದಂಗಿದ್ದಾನೆ ಅವನು. ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ. ಲೋ ನಿನ್ ಬಾಮೈದ ಕಣ. ಇವಾಗ ಸ್ವಾಭಿಮಾನಕ್ಕೆ ಧಕ್ಕೆ ಬರೋಂಗೆ ಮಾತಾಡಿದ್ರೆ ಅಣ್ಣ ತಮ್ಮಂದ್ರೆ ಬಿಟ್ಟಿಲ್ಲ ನಾನು. ಇನ್ ಇವು ಯಾವ ಪೌಡೇನೋ. ಏ ವಿಷಯ ಏನು ಹೇಳೋದ ನೀನು? ಕಾಗೆ ಸುಬ್ಬು ಹತ್ರ ಸಾಲ ತಗೊಂಡಿದ್ದೆ ಕಣ, ಬಡ್ಡಿ ಕಟ್ಟೋದು ಒಂದ್ ವಾರ ಲೇಟ್ ಆಯ್ತು, ಅದಕ್ಕೆ ಬಡ್ಕೊಂಡಿದ್ದೆ ನಾನು ನಿನಗೆ. ಲೇ ಇಲ್ಲಿ ಬಂದು ಚೀಟಿ ದುಡ್ಡು ತಗೊಂಡಿದ್ರೆ ಏನಾಗ್ತಾ ಇತ್ತು ನಿನಗೆ? ಕರ್ಮಗಳು ನನ್ನ ಮಗ ಅಂದೆ ನಿನ್ನ. ಲೋ ಅದು ಬಿಡು, ಈ ವಿಷಯ ಸಿಸ್ಟರಿಗೆ ಗೊತ್ತಾರೆ, ಮನೆ ಪ್ರಾಬ್ಲಮ್ ಆಗಲ್ವೇನೋ. ಆಗಲಿ, ಅದೇನಾಗತ್ತ ನಾನು ನೋಡೇ ಬಿಡ್ತೀನಿ. ಮಾಡಿ ತಪ್ಪು, ಆ ಸಾಲನ ಕರೆಕ್ಟಾಗಿ ಕಟ್ತಾ ಇರೋದು ಅದಕ್ಕಿನ್ನ ದೊಡ್ಡ ತಪ್ಪು. ಈ ವಿಷಯಕ್ಕೆ ಸೂರ್ಯನ್ ಕರ್ಕೊಂಬಂದಿದ್ದು ಅದಕ್ಕಿನ್ನ ದೊಡ್ಡ ತಪ್ಪು. ನಾನೆಲ್ಲೋ ಕರೆದೆ ಸೂರ್ಯನ, ಅವನಾಗೆ ಬಂದು ಕೈ ಮಾಡಿದ್ದು. ಸಾಲದಕ್ಕೆ ಆ ಕಾಗೆ ಹೇಳಿದ ಮಾತು ಕೇಳ್ದ, ಮನೆಯವ್ರನ್ನ ಅಡ ಇಡ್ಬೇಕಂತೆ. ಆ ಮಾತನ್ನ ಕೇಳ್ಕೊಂಡು ಹೆಂಗೋ ಸುಮ್ಮನೆ ಇರೋಣ. ನನ್ನ ಟೆನ್ಷನ್ನು ಅದಲ್ಲ, ಸೂರ್ಯ ಅವ್ರ ಬಾಮೈದನ ಮೇಲೆ ಕೈ ಮಾಡ್ಬಿಟ್ಟ ಕಣ. ಪಾಪ ಕಣ ಅವನು. ಯಾರು ಅವನು ಪಾಪನ? ಏಯ್ ಪಾಪಿ ಕಣ ಅವನು. ಅವನು ನನ್ನ ಮೇಲೆ ಕೈ ಇಟ್ಟ ಅಂತ ನಾನು ಅವ್ನು ಕೊಡಿಲಿಲ್ಲ, ಅದಕ್ಕೆ ಬೇರೆ ಕಾರಣನೇ ಇದೆ ಕಣ. ಚಿತಾ ಏನೋ ಅದು ವಾದ್ರ, ನೀವು ಕೆಲಸ ನೋಡ್ಕೋ ವಾದ್ರ. ಸರಿ ಇಲ್ಲ ಕಣ ಅವನು, ನಾವು ಅನ್ಕೊಂಡಂಗೆ ಅಲ್ಲ. ಅವನು ಹೂ ಮಾರಿ ಮುಳ್ಳನ್ ಸಾಕ್ಬಿಟ್ಲು ಮೀನಾ. ಇವನು ಮಾಡ್ತಾ ಇರೋ ಕಚಡ ಕಂತ್ರಿ ಕೆಲ್ಸಗಳು ಏನಾದ್ರು ಅವಳು ಗೊತ್ತಾಗೋದ್ರೆ ಹೆಂಗ್ ತಡ್ಕೋತಾಳ ಅವಳು? ಏನಾಯ್ತು ಅಂತದ್ದು? ನೋಡಿದು ಏನಾಯ್ತು ಮಾಡ. ಲೋ ಮಗ, ಯಾರೋ ಬ್ಯಾಕ್ ಇಟ್ಕೊಂತಾರ. ಯಾರಂತ ಗೊತ್ತಾಗತ್ತೆ ನೋಡ್ತಾರ. ಲೋ ಮಂಜ, ಮಂಜ ನಿಮ್ಮ ತಾಯಿ ಬ್ಯಾಗ್ ಕಳ್ತಾನ ಮಾಡ್ತವನಲ್ಲೋ, ಇವನ್ಗೇನೋ ಬಂದಿರೋದು. ಕೊಬ್ಬು, ದುರಹಂಕಾರ, ಓದೋ ವಯಸ್ಸಲ್ಲೇ ಸಂಪಾದನೆ ಮಾಡಬೇಕು ಅನ್ನೋ ಆಸೆ. ಕಳ್ತನ ಮಾಡಾದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಸಂಪಾದನೆ ಮಾಡಬೇಕು ಅನ್ನೋ ದುರಾಸೆ. ಸೀದಾ ಅವ್ರ ಮನೆಗೆ ಹೋಗಿ ಈ ವಿಷಯನೆಲ್ಲ ಹಂಗೆ ತದಗಿಸ್ಬಿಡೋಣ ಅಂತ ನೋಡಿದೆ. ಆದರೆ ಅಲ್ಲಿಗೆ ಹೋಗಿ ಪಾಪ ನನ್ನ ಮಾವನ ಮುಖ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕಣ. ಅದಕ್ಕೆ ಏನು ಹೇಳಿದೆ, ಹಂಗೆ ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ. ಈಗ ಅವ್ರು ಇಲ್ವನು? ಆದರೆ ಅವ್ರ ಜಾಗದಲ್ಲಿ ಇವಾಗ ಇವನು ನೋಡ್ತಾ ಇದಾರಲ್ಲೋ ಕರ್ಮಕ್ಕೆ. ಗಂಡ ತಗೊಂಡ ಜವಾಬ್ದಾರಿ ಇವಾಗ ಗಂಡು ಮಗು ಆದ ಇವನು, ಮುಂದೆ ಇವನು ತಗೋತಾನೆ ಅಂತ ನಂಬಿಕೆನಲ್ಲಿದ್ದಾರೆ. ಇವಾಗ ನಾನು ಹೋಗಿ ಸಡನ್ ಆಗಿ ಎಂಥ ವಿಷಯ ಎಲ್ಲ ಹೇಳಿ ಅವ್ರ ಮನಸ್ಸಿಗೂ ನೋವು ಮಾಡೋ ಮನಸ್ಸಾಗಲಿಲ್ಲ ಕಣ. ಸರಿ ಆಯಿತು, ಕಾಲೇಜ್ಗಾದ್ರೂ ಹೋಗಿ ಇವನನ್ನು ಸಪ್ರೇಟಾಗಿ ಕರ್ಕೊಂಡೋಗಿ ಬುಧವಾದ ಹೇಳೋಣ ಅಂತ ಅಂದ್ಕೊಂಡೆ. ಮಗಂದು ಲವ್, 3-4 ತಿಂಗಳಿಂದ ಅವನು ಸರಿಯಾಗಿ ಕಾಲೇಜ್ಗೆ ಅಟೆಂಡ್ ಆಗ್ತಾ ಇಲ್ವಂತು. ಈ ಕೋಪ ಎಲ್ಲ ತಲೆಲಿತಾ? ಅದಕ್ಕೆ ದುಡ್ಡಿದ್ದ ಕೈಗೆ ಸ್ವಲ್ಪ ರೆಸ್ಟ್ ಕೊಟ್ಟೆ ಅಷ್ಟೇ. ಈ ವಿಷಯನ ಮೀನಾ ಸಿಸ್ಟರ್ಗೆ ಹೇಳ್ಬಿಡು, ಇಲ್ಲ ದೊಡ್ಡ ಸಮಸ್ಯೆ ಆಗುತ್ತೆ. ಹೇಳಿದ್ರೆ ಸಮಸ್ಯೆ ಆಗುತ್ತೆ ಕಣ, ಕಷ್ಟಪಟ್ಟು ಬೆಳೆಸಿದಾಳಲ್ಲ ಅವನನ್ನ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಕರ್ಮಗಳು. ಒಗ್ಗರಣೆ ಅಂದಮೇಲೆ ಮೆಣಸಿನ್ಕಾಯಿ ಇರುತ್ತೆ, ಮನೆ ಅಂದಮೇಲೆ ಇಂಥ ಮನೆ ಹಾಡ್ರು ಇದ್ದೇ ಇರ್ತಾರೆ. ಮೀನಾ ಈ ವಿಡಿಯೋ ನೋಡಿದ್ರೆ ಸುಮ್ಮನೆ ಕಷ್ಟ ಆಗುತ್ತೆ. ಮೊದಲು ಕೊಡಿಲ್ಲ, ಡಿಲೀಟ್ ಮಾಡ್ಬಿಡೋಣ. ಮಗ ಡಿಲೀಟ್ ಮಾಡ್ಬಿಡ. ನಾಳೆ ದಿನ ಸತ್ಯ ಹೊರಗೆ ಬಂದರೆ ನೀನು ಕೆಟ್ಟವನಾಯ್ತೀಯಾ. ಇಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಸೂರ್ಯ. ಜೊತೆಗೆ ಬಾವನ ಹತ್ರ ಈ ವಿಡಿಯೋ ಇದೆ ಅಂದರೆ ಅವನ ಮನಸ್ಸಲ್ಲೂ ಒಂದು ಭಯ ಇರುತ್ತೆ. ಅವನ್ನ ಬದಲಾಯಿಸೋಕಾರು ಈ ವಿಡಿಯೋ ನೀನು ಇಕ್ಕೊಬೇಕು ಕಣ. ಹಲೋ ಸರ್, ಹೇಳಿ. ಹಾಂ ಸರಿ ಸರ್, ಈಗಲೇ ಬರ್ತೀನಿ. ಹ್ಞೂ, ನನಗೆ ಟ್ರಿಪ್ ಬಂದಿದೆ, ಹೋಗಿ ಬರ್ತೀನಿ. ಸರಿ ಮಗ, ಆಯ್ತು. ಹ್ಞೂ. ಮಾಡಿ ತಪ್ಪು, ಆ ಸಾಲನ ಕರೆಕ್ಟಾಗಿ ಕಟ್ತಾ ಇರೋದು ಅದಕ್ಕಿನ್ನ ದೊಡ್ಡ ತಪ್ಪು. ಈ ವಿಷಯಕ್ಕೆ ಸೂರ್ಯನ ಕರ್ಕೊಂಬಂದಿದ್ದು ಅದಕ್ಕಿನ್ನ ದೊಡ್ಡ ತಪ್ಪು. ನಾನೆಲ್ಲೋ ಕರೆದೆ ಸೂರ್ಯನ, ಅವನಾಗೆ ಬಂದು ಕೈ ಮಾಡಿದ್ದು. ಸಾಲದಕ್ಕೆ ಆ ಕಾಗೆ ಹೇಳಿದ ಮಾತು ಕೇಳ್ದ, ಮನೆಯವ್ರನ್ನ ಅಡ ಇಡಬೇಕಂತೆ. ಆ ಮಾತನ್ನ ಕೇಳ್ಕೊಂಡು ಹೆಂಗೋ ಸುಮ್ಮನೆ ಇರೋಣ. ನನ್ನ ಟೆನ್ಷನ್ನು ಅದಲ್ಲ, ಸೂರ್ಯ ಅವ್ರ ಬಾಮೈದನ ಮೇಲೆ ಕೈ ಮಾಡ್ಬಿಟ್ಟ ಕಣ. ಪಾಪ ಕಣ ಅವನು. ಯಾರು ಅವನು ಪಾಪನ? ಏಯ್ ಪಾಪಿ ಕಣ ಅವನು. ಅವನು ನನ್ನ ಮೇಲೆ ಕೈ ಇಟ್ಟ ಅಂತ ನಾನು ಅವ್ನು ಕೊಡಿಲಿಲ್ಲ,
ಅದಕ್ಕೆ ಬೇರೆ ಕಾರಣನೇ ಇದೆ ಕಣಚಿತ. ಏನೋ ಅದು ವಾದ್ರ, ನೀವು ಕೆಲಸ ನೋಡ್ಕೋ ವಾದ್ರ. ಸರಿ ಇಲ್ಲ ಕಣ, ಅವನು ನಾವು ಅನ್ಕೊಂಡಂಗೆ ಅಲ್ಲ. ಅವನು ಹೂ ಮಾರಿ ಮುಳ್ಳನ್ ಸಾಕ್ಬಿಟ್ಲು ಮೀನ. ಇವನು ಮಾಡ್ತಾ ಇರೋ ಕಚಡ ಕಂತ್ರಿ ಕೆಲಸಗಳು ಏನಾದ್ರು ಅವಳು ಗೊತ್ತಾಗೋದ್ರೆ ಹೆಂಗ್ ತಡ್ಕೋತಾಳ ಅವಳು? ಏನಾಯ್ತು ಅಂತದ್ದು? ನೋಡಿದು ಏನಾಯ್ತು ಮಾಡ. ಲೋ ಮಗ, ಯಾರೋ ಬ್ಯಾಕ್ ಇಟ್ಕೊಂತಾರ. ಯಾರಂತ ಗೊತ್ತಾಗತ್ತೆ ನೋಡ್ತಾರ. ಲೋ ಮಂಜ, ಮಂಜ ನಿಮ್ಮ ತಾಯಿ ಬ್ಯಾಗ್ ಕಳ್ತಾನ ಮಾಡ್ತವನಲ್ಲೋ, ಇವನ್ಗೇನೋ ಬಂದಿರೋದು? ಕೊಬ್ಬು, ದುರಹಂಕಾರ, ಓದೋ ವಯಸ್ಸಲ್ಲೇ ಸಂಪಾದನೆ ಮಾಡಬೇಕು ಅನ್ನೋ ಆಸೆ. ಕಳ್ತನ ಮಾಡಾದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಸಂಪಾದನೆ ಮಾಡಬೇಕು ಅನ್ನೋ ದುರಾಸೆ. ಸೀದಾ ಅವ್ರ ಮನೆಗೆ ಹೋಗಿ ಈ ವಿಷಯನೆಲ್ಲ ಹಂಗೆ ತದಕಿಸ್ಬಿಡೋಣ ಅಂತ ನೋಡಿದೆ. ಆದರೆ ಅಲ್ಲಿಗೆ ಹೋಗಿ ಪಾಪ ನನ್ನ ಮಾವನ ಮುಖ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕಣ. ಅದಕ್ಕೆ ಏನು ಹೇಳಿದೆ, ಹಂಗೆ ಸುಮ್ಮನಾಗ್ಬಿಟ್ಟೆ ಅಷ್ಟೇ. ಈಗ ಅವ್ರು ಇಲ್ವಲ್ಲೋ? ಆದರೆ ಅವ್ರ ಜಾಗದಲ್ಲಿ ಇವಾಗ ಇವನು ನೋಡ್ತಾ ಇದಾರಲ್ಲೋ ಕರ್ಮಕ್ಕೆ, ಗಂಡ ತಗೊಂಡ ಜವಾಬ್ದಾರಿ ಇವಾಗ ಗಂಡು ಮಗು ಆದ ಇವನು, ಮುಂದೆ ಇವನು ತಗೋತಾನೆ ಅಂತ ನಂಬಿಕೆನಲ್ಲಿದ್ದಾರೆ. ಇವಾಗ ನಾನು ಹೋಗಿ ಸಡನ್ ಆಗಿ ಎಂಥ ವಿಷಯ ಎಲ್ಲ ಹೇಳಿ ಅವ್ರ ಮನಸ್ಸಿಗೂ ನೋವು ಮಾಡೋ ಮನಸ್ಸಾಗಲಿಲ್ಲ ಕಣ. ಸರಿ ಆಯಿತು, ಕಾಲೇಜ್ಗಾದ್ರೂ ಹೋಗಿ ಇವನನ್ನು ಸಪ್ರೇಟಾಗಿ ಕರ್ಕೊಂಡೋಗಿ ಬುಧವಾರ ಹೇಳೋಣ ಅಂತ ಅಂದ್ಕೊಂಡೆ. ಮಗಂದು ಲವ್, 3-4 ತಿಂಗಳಿಂದ ಅವನು ಸರಿಯಾಗಿ ಕಾಲೇಜ್ಗೆ ಅಟೆಂಡ್ ಆಗ್ತಲ್ವಂತು, ಈ ಕೋಪ ಎಲ್ಲ ತಲೆಲಿತಾ? ಅದಕ್ಕೆ ದುಡ್ಡಿದ್ದ ಕೈಗೆ ಸ್ವಲ್ಪ ರೆಸ್ಟ್ ಕೊಟ್ಟೆ ಅಷ್ಟೇ. ಈ ವಿಷಯನ ಮೀನಾ ಸಿಸ್ಟರ್ಗೆ ಹೇಳ್ಬಿಡು, ಇಲ್ಲ ದೊಡ್ಡ ಸಮಸ್ಯೆ ಆಗುತ್ತೆ. ಹೇಳಿದ್ರೆ ಸಮಸ್ಯೆ ಆಗುತ್ತೆ ಕಣ, ಕಷ್ಟಪಟ್ಟು ಬೆಳೆಸಿದಳಲ್ಲ ಅವನನ್ನ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಕರ್ಮಗಳು. ಒಗ್ಗರಣೆ ಅಂದಮೇಲೆ ಮೆಣಸಿನ್ಕಾಯಿ ಇರುತ್ತೆ, ಮನೆ ಅಂದಮೇಲೆ ಇಂಥ ಮನೆ ಹಾಡ್ರು ಇದ್ದೇ ಇರ್ತಾರೆ. ಮೀನಾ ಈ ವಿಡಿಯೋ ನೋಡಿದ್ರೆ ಸುಮ್ಮನೆ ಕಷ್ಟ ಆಗುತ್ತೆ. ಮೊದಲು ಕೊಡಿಲ್ಲ, ಡಿಲೀಟ್ ಮಾಡ್ಬಿಡಣ. ಮಗ ಡಿಲೀಟ್ ಮಾಡ್ಬಿಡ. ನಾಳೆ ದಿನ ಸತ್ಯ ಹೊರಗೆ ಬಂದರೆ ನೀನು ಕೆಟ್ಟವನ ಐತಿಯಾ? ಇಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಸೂರ್ಯ. ಜೊತೆಗೆ ಬಾವನ ಹತ್ರ ಈ ವಿಡಿಯೋ ಇದೆ ಅಂದರೆ ಅವನ ಮನಸ್ಸಲ್ಲೂ ಒಂದು ಭಯ ಇರುತ್ತೆ. ಅವನ್ನ ಬದಲಾಯಿಸೋಕಾದ್ರು ಈ ವಿಡಿಯೋ ನೀನು ಇಕ್ಕೊಬೇಕು ಕಣ. ಹಲೋ ಸರ್, ಹೇಳಿ. ಹಾಂ ಸರಿ ಸರ್, ಈಗಲೇ ಬರ್ತೀನಿ. ನನಗೆ ಟ್ರಿಪ್ ಬಂದಿದೆ, ಹೋಗಿ ಬರ್ತೀನಿ. ಸರಿ ಮಗ, ಆಯ್ತು.